ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಮ್ಮು, ಹಾಗೆ ನನ್ನ ಚಾನೆಲ್ ನೇಮ್ ಅಮ್ಮು ಗೇಮರ್ ಅಂತ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ, ನ್ಯೂಸಲ್ಲಿ ಒಂದು ಇವೆಂಟ್ ಬಂದಿದೆ ನೋಡ್ಬೋದು, ಫೈಟ್ ದ ಡಾರ್ಕ್ನೆಸ್ ಅಂತ. ಸೊ ಇದರಲ್ಲಿ ನಮಗೊಂದು ಮೇಲ್ ಕಾಸ್ಟ್ಯೂಮ್ ಫ್ರೀ ಆಗಿನೇ ಸಿಗತ್ತೆ. ಅಲ್ಲಿ ಏನಿಲ್ಲ, ನಾವು ಟೋಕನ್ನ ಕಲೆಕ್ಟ್ ಮಾಡಿಕೊಂಡು ಫೈಟ್ ಮಾಡಬೇಕಾಗುತ್ತೆ. ನೋಡ್ಬೋದು, 2 ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಓಕೆನಾ? ಸೊ ನಾವು ಫೈಟ್ ಮಾಡಿದಂಗು ನಮಗಲ್ಲಿ ಪಾಯಿಂಟ್ ಆ್ಯಡ್ ಆಗ್ತಾ ಹೋಗುತ್ತೆ, ಹಾಗೆಯೇ ನಮಗಲ್ಲಿರೋ ರಿವಾರ್ಡ್ಸು ಫ್ರೀ ಆಗಿನೇ ಸಿಗತ್ತೆ. ಸೊ ರಿವಾರ್ಡ್ಸ್ ಏನಪ್ಪ ಅಂದರೆ, ನೋಡ್ಬೋದು ಫಸ್ಟ್ ಬಾಕ್ಸಲ್ಲಿ ಕ್ರೆಡಿಟ್ ಬಾಕ್ಸ್ ಕೊಟ್ಟಿದ್ದಾರೆ, ಹಾಗೆಯೇ ಸೆಕೆಂಡ್ ಬಾಕ್ಸಲ್ಲಿ ನೋಡ್ಬೋದು ಡೈಮಂಡ್ ರಾಯಲ್ ವೋಚರ್ ಕೊಟ್ಟಿದ್ದಾರೆ. ಸೊ ಹಾಗೆಯೇ ನೆಕ್ಸ್ಟ್ ನೋಡ್ಬೋದು ಒಂದು ಕ್ರೆಡಿಟ್ ಬಾಕ್ಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಒಂದು ಪ್ಯಾರಾಚೂಟ್ ಕೊಟ್ಟಿದ್ದಾರೆ, ಹಾಗೆಯೇ ಲಾಸ್ಟಲ್ಲಿ ಮೇಲ್ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಅಲ್ಲಿ ನಾವು ಈ ಟಾಸ್ಕ್ ಹೇಗೆ ಕಂಪ್ಲೀಟ್ ಮಾಡಬೇಕಂದ್ರೆ, ಅಲ್ಲಿ ನಮಗೆ ಟೋಕನ್ ಬೇಕಾಗುತ್ತೆ. ಸೊ ಟೋಕನ್ ಹೇಗೆ ಸಿಗತ್ತಪ್ಪ ಅಂದರೆ, ಗೇಮ್ ಪ್ಲೇ ಮಾಡಬೇಕಾಗುತ್ತೆ. ಗೇಮ್ ಪ್ಲೇ ಮಾಡಿದ ಆದಮೇಲೆ ನಮಗೆ ಈ ಟೋಕನ್ ಸಿಗತ್ತೆ. ಸೊ ಅಲ್ಲಿ ನೋಡ್ಬೋದು, 1 ಟೋಕನ್ನಿಂದ ನಾವೇನಾದರೂ ಫೈಟ್ ಮಾಡಿದಾಗ ಅಲ್ಲಿ 10-25 ಡ್ಯಾಮೇಜ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು, 2 ಟೋಕನ್ನಿಂದ ಫೈಟ್ ಮಾಡಿದಾಗ 10-70 ಡ್ಯಾಮೇಜ್ ಆಗುತ್ತೆ. ಓಕೆನಾ? ಸೊ ಅದಾದಮೇಲೆ 3 ಟೋಕನ್ ಯೂಸ್ ಮಾಡಿಕೊಂಡು ನಾವೇನಾದರೂ ಫೈಟ್ ಮಾಡಿದಾಗ ಅಲ್ಲಿ ನಮಗೆ 10-120 ತನಕ ಡ್ಯಾಮೇಜ್ ಆಗುತ್ತೆ. ಓಕೆನಾ? ಸೊ ಈ ಥರ ಇರುತ್ತೆ ಡ್ಯಾಮೇಜ್. ನಿಮಗೆ ಗೋಲ್ಡನ್ ಟೈಗರ್ ಟೋಕನ್ ಇದೆಯಲ್ವ, ಅದು ಜಾಸ್ತಿ ಬೇಕಪ್ಪ ಅಂದರೆ ನೀವು ಗೇಮ್ ಪ್ಲೇ ಮಾಡಬೇಕಾಗುತ್ತೆ. ಆಫ್ಟರ್ ಮ್ಯಾಚಲ್ಲಿ ನಮಗೆ ಈ ಟೋಕನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ನಮ್ಮ ಹತ್ರ ಜಾಸ್ತಿ ಟೋಕನ್ ಇದ್ರೆ, ಲಾಸ್ಟ್ ಆಪ್ಷನ್ ಕೊಟ್ಟಿದ್ದಾರಲ್ವ 3 ಟೋಕನ್ ಯೂಸ್ ಮಾಡ್ಕೊಂಡು ಫೈಟ್ ಮಾಡೋದಂತ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಫೈಟ್ ಮಾಡಿದರೆ ನಮಗೆ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಅಲ್ಲಿ ನಾವು ಬೇಗನೆ ಆ ಮೇಲ್ ಕಾಸ್ಟ್ಯೂಮ್ನ ತೊಗೊಳ್ಬೋದು. ಸೊ ಗೈಸ್, ಹಾಗೆಯೇ ಇವತ್ತು ನಮಗೆ 2912M ಅಪ್ಡೇಟಲ್ಲಿ M4A1 ಇವೋ ಗನ್ ಸ್ಕಿನ್ ತೊಗೊಬರ್ತಾ ಇದ್ದಾರೆ. ಸೊ ನೋಡ್ಬೋದು, ಅದನ್ನು ಫೆಡೆಡ್ ವಿಲ್ದಲ್ಲಿ ತೊಗೊಬರ್ತಾ ಇದ್ದಾರೆ. ಸ್ಪಿನ್ ಮಾಡಿ ನಿಮ್ಮ ಲಕ್ ಇದ್ರೆ ಸ್ವಲ್ಪ ಬೇಗನೆ ಸಿಗ್ಬೋದು. ಓಕೆನಾ? ಸೊ ಲಕ್ ಇಲ್ಲ ಅಂದರೆ ಏನು ಮಾಡಲಿಕ್ಕೂ ಆಗಲ್ಲ, ಲಾಸ್ಟ್ ಸ್ಪಿನ್ನಲ್ಲೇ ಸಿಗತ್ತೆ. ಸೊ ಅಲ್ಲಿ ಫೆಡೆಡ್ ವಿಲ್ ಅಂದರೆ ಗೊತ್ತಿದೆ, ಫಸ್ಟ್ ಸ್ಪಿನ್ನಲ್ಲಿ 9 ಡೈಮಂಡ್ ಇರುತ್ತೆ, ಹಾಗೆಯೇ ಲಾಸ್ಟ್ ಸ್ಪಿನ್ನಲ್ಲಿ 499 ಡೈಮಂಡ್ಸ್ ಇರುತ್ತೆ. ಸೊ ನಿಮಗೆ ಬೇಕಪ್ಪ ಅಂದರೆ ಸ್ಪಿನ್ ಮಾಡಿ. ಹಾಗೆಯೇ ಅಲ್ಲಿ ಇವೋ M4A1 ಗನ್ ಸ್ಕಿನ್ ಇದೆಯಲ್ವ, ಅದ್ರ ಜೊತೆಗೆ ಬೇರೆ ಬೇರೆ ರಿವಾರ್ಡ್ಸ್ ಕೂಡ ಕೊಟ್ಟಿರ್ತಾರೆ. ಓಕೆ? ಸೊ ಗೈಸ್, ಇವೋ ಗನ್ ಸ್ಕಿನ್ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ಆ ಗನ್ ಸ್ಕಿನ್ ನಾವು ತೊಗೊಂಡ್ರೆ ಅದನ್ನು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಗನ್ ಸ್ಕಿನ್ ಆಗಲಿ, ಇವೋ ಗನ್ ಸ್ಕಿನ್ ತೊಗೊಂಡ್ರೆ ಅದನ್ನು ಅಪ್ಗ್ರೇಡ್ ಮಾಡಲೇಬೇಕಾಗುತ್ತೆ. ಓಕೆನಾ? ಅಂದರೆ ಲಾಸ್ಟ್ ತನಕ ಇಮೋಟ್ ಸಿಗಬೇಕಂದ್ರೆ ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಸೊ ನಿಮಗೇನಾದರೂ ಆ ಗನ್ ಸ್ಕಿನ್ ಇಮೋಟ್ ಬೇಕಪ್ಪ ಅಂದರೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಡೈಮಂಡ್ ಇದ್ದರೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಡೈಮಂಡ್ ಇಲ್ಲಪ್ಪ ಅಂದರೆ ಅಪ್ಗ್ರೇಡ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಪ್ಪ ಅಂದರೆ ಸುಮ್ಮನೆ ಡೈಮಂಡ್ ವೇಸ್ಟ್ ಆಗಿಬಿಡುತ್ತೆ. ಸೊ ಗೈಸ್, ನೋಡಿದ್ರಲ್ವ ಇವತ್ತು 2912M ಅಪ್ಡೇಟಲ್ಲಿ ಏನು ಬರುತ್ತಂತ ಹೇಳಿದ್ದೀನಿ. ಹಾಗೆಯೇ ದಿವಾಲಿ ಈವೆಂಟಲ್ಲಿ ಮೇಲ್ ಕಾಸ್ಟ್ಯೂಮ್ ಇದೆಯಲ್ವ, ಸೊ ಅದನ್ನು ಹೇಗೆ ಫ್ರೀ ಆಗಿ ಕ್ಲೈಮ್ ಮಾಡ್ಕೊಳ್ಬೇಕಂತಲೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ನಿಮಗೆ ಮುಂದೇನು ಫ್ರೀ ಫೈರ್ ಬಗ್ಗೆ ಈವೆಂಟ್ಸ್ ಆ್ಯಂಡ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಅದಕ್ಕಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಹಾಗೆಯೇ ಬೆಲ್ಲೈಕನ್ ಏನಿದೆ ಅದನ್ನು ಆನ್ ಮಾಡಿಕೊಂಡು ಆಲ್ ಸೆಟ್ ಮಾಡಿಟ್ಕೊಳ್ಳಿ. ಹಾಗೆಯೇ ನಮಗೆ 16ಗೆ ಒಂದು ನ್ಯೂ ರಿಡೀಮ್ ಕೋಡ್ ಸಿಗೋದಿದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆ ರಿಡೀಮ್ ಕೋಡ್ ನಿಮಗೆ ಮಿಸ್ ಆಗಬಾರ್ದು ಅಂದರೆ ಆದಷ್ಟು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿಟ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲೂ ಕೂಡ ಪಿನ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬಾಯ್.